राज्यातील विद्यार्थ्यांच्या प्रश्नांकडे सरकारने लक्ष द्यावे अशी मागणी करत एबीव्हीपी कार्यकर्त्यांनी मंगळवारी जिल्हाधिकाऱ्यांमार्फत मुख्यमंत्र्यांना निवेदन दिले आहे. कोविड-19 मुळे संपूर्ण जग घाबरून गेले होते आणि लोकांचे जीवन असामान्य झाले होते. त्यामुळे शैक्षणिक कामकाज रखडले गेले आहे तर शाळा व महाविद्यालये सुरू झाल्याने कामे सामान्य स्थितीत परत आली असून विद्यार्थ्यांच्या प्रश्नांकडे सरकारने पुरेसे लक्ष द्यावे. शिष्यवृत्ती जाहीर केली जाणार आहे. सर्व विद्यार्थ्यांसाठी वसतिगृहे साफ करणे आवश्यक आहे आणि बऱ्याच महाविद्यालयांमध्ये काही विषयांवर कायम व्याख्याने नसतात, त्यामुळे लवकरात लवकर अतिथी व्याख्याते तातडीने नेमावेत अशी आवाहन करण्यात आले आहे. ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಕರೆಕೊಡಲಾಗಿದೆ. ಏನು ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಶೈಕ್ಷಣಿಕ ಕೋವಿಡ್ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಒಂದು ನಮಗೆ ಇವತ್ತು ಕಾಲೇಜ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಹಾಸ್ಟೆಲ್ಗಳಿಂದ ವಂಚಿತರಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಇರಲಿಕ್ಕೆ ಬಿಡ್ತಾ ಇಲ್ಲ, ಏನೇನೋ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಸ್ಗಳ ಸಮಸ್ಯೆಗಳು ತುಂಬ ಇದ್ದಾವೆ. ರಾಜ್ಯದಲ್ಲಿ ಇವತ್ತು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಆದ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ತಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳ ಒಂದು ಸಮಸ್ಯೆಗೆ ಸರ್ಕಾರ ನೋಡಬೇಕು, ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ತುಂಬಾ ಸಮಸ್ಯೆ ಅಂದರೆ ಇವತ್ತು ಒದ್ದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾಕಂದರೆ ನಿನ್ನೆನೂ ಕೂಡ ವರದಿಯಾಗಿರೋ ರೀತಿ ನೋಡ್ಬೋದು ನೀವು. ನಾವು ಸಾಕಷ್ಟು ಬಾರಿ ಡಿಪೋಗಳಿಗೆ, ಬಸ್ ಡಿಪೋಗಳಿಗೆ ನಾವು ಎಲ್ಲ ಕೂಡ ಮನವಿಯನ್ನು ಕೊಡ್ತಾ ಇದ್ದೀವಿ, ಎಲ್ಲ ಕಡೆಯಿಂದ ಬಸ್ಗಳನ್ನು ಬಿಡಬೇಕಂತೇಳಿ. ಬಟ್ ಆದರೂ ಕೂಡ ಕೆಲವೊಂದು ಕಡೆ ಊರುಗಳಿಂದ ಬಸ್ಸೇ ಬರ್ತಾ ಇಲ್ಲ. 10 ಕಿಲೋಮೀಟ್ರು 20 ಕಿಲೋಮೀಟ್ರ್ ಅವ್ರು ನಡ್ಕೊತ್ ಬಂದು ಬಸ್ ಹತ್ತಾ ಇದ್ದಾರೆ. ಇಂಥವೆಲ್ಲರೂ ಕೂಡ ತೊಂದರೆಗಳಿದ್ದರೂ ಕೂಡ ಇವತ್ತು ಸರ್ಕಾರ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರ ಬಗ್ಗೆ ಹೇಳಬೇಕಪ್ಪ ಅಂದರೆ ಇವತ್ತು ಅತಿಥಿ ಉಪನ್ಯಾಸಕರು ಅನೇಕ ಕಾಲೇಜ್ಗಳಲ್ಲಿ ಫುಲ್ ಟೈಮ್ ಟೀಚರ್ಸ್ಗಳಿಲ್ಲ. ಅಂಥ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರನ್ನು ಕರೆದು ಇವತ್ತು ಕಾಲೇಜ್ಗಳನ್ನು ನಡೆಸ್ತಾ ಇದ್ದಾರೆ. ಅಂಥ ಕಾಲೇಜುಗಳಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರಿಲ್ಲದೇ ವಿದ್ಯಾರ್ಥಿಗಳು ಅವರಿಗೆ ಆ ಸಬ್ಜೆಕ್ಟಿನ ಬಗ್ಗೆ ಒಂದು ಜ್ಞಾನ ಇಲ್ಲದಂತಾಗ್ತಾ ಇದೆ. ಆ ಕಾರಣಕ್ಕಾಗಿ ತಕ್ಷಣವೇ ಅತಿಥಿ ಉಪನ್ಯಾಸಕರನ್ನು ಅಲ್ಲಿ ನೇಮಿಸಬೇಕು. ಅದರ ಜೊತೆಗೇ ಏನು ಒಂದು ವರ್ಷದ ವೇತನವನ್ನು ಇನ್ನೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಕೊಟ್ಟಿಲ್ಲ. ಅದನ್ನೂ ಕೂಡ ಕೊಡೋ ರೀತಿ ನಮ್ಮ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವನ್ನು ಇಟ್ಕೊಂಡು ನಾವಿವತ್ತು ವಿದ್ಯಾರ್ಥಿ ಪರಿಷತ್ತಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನಾದರೂ ಇದಕ್ಕೆ ಸ್ಪಂದಿಸಲಿಲ್ಲ ಅಂತಂದರೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ 35,000 ರೂಪಾಯಿಯನ್ನು ವೇತನವನ್ನು ನಿಗದಿಪಡಿಸಬೇಕು. ಹಾಗೂ PhD ಹಾಗೂ ಇಂಥವನ್ನೆಲ್ಲ ಇರ್ತಕ್ಕಂಥವ್ರನ್ನ ನೋಡಿಸಿ ಅವರನ್ನು ಖಾಯಂ ಉಪನ್ಯಾಸಕರನ್ನಾಗಿ ನೇಮಿಸಿಕೊಳ್ಬೇಕು ಅಂಥೇಳಿ ನಾನು ಈ ಮೂಲಕ ಆಗ್ರಹಪೂರ್ವಕವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತೇನೆ. ರೋಹಿತ್ ಉಮ್ನಾ ಬದಿಮಠ್, ಅಭಾವಿಪ ಬೆಳಗಾವಿ ವಿಭಾಗ ಸಂಚಾಲಕ. ಯಾವೇಳಿ ಕಿರಣ್ ದುಕಾನ್ದಾರ್, ರೋಹಿತ್ ಉಮ್ನಾಬಾದಿಮಠ್, ಸಚಿನ್, ವಿಜಯ್ ಕಾಳೆ ಸಹ ಅನ್ಯ ಉಪಸ್ಥಿತ ಹೋತೆ.